Hi everyone, welcome to Business Studies class by Don Bosco, PU College, Chitradurga. In this session, we shall start new chapter, that is internal trade. See, in the first chapter itself, I explained you about business and what is the meaning of trade. Trade is nothing but buying and selling of goods and services. Okay, fine. ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ನ ತಗೊಳ್ಳೋದು ಮಾರೋದು ಮಾಡಿದರೆ ಅದನ್ನ ಏನಂತ ಕರಿತೀವಿ ನಾವು ಟ್ರೇಡ್ ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿದ್ದೆ ನಾನು ರೈಟ್ ಟ್ರೇಡ್ ಅಂತ ಫಸ್ಟ್ ಚಾಪ್ಟರ್ ಅಲ್ಲೇ ನಾನು ಹೇಳಿದ್ದೆ ಫಸ್ಟ್ ಚಾಪ್ಟರ್ ಅಲ್ಲಿ ಬಿಸ್ನೆಸ್ ಇಂಟ್ರೊಡಕ್ಷನ್ ಟು ಬಿಸ್ನೆಸ್ ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕಾಮರ್ಸ್ ಅಂದ್ರೆ ಏನು ಟ್ರೇಡ್ ಅಂದ್ರೆ ಏನು ಓಕೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಟ್ರೇಡ್ ಬಗ್ಗೆನೂ ಹೇಳಿದ್ದೆ ನಾನು ಟ್ರೇಡ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇದನ್ನ ಟ್ರೇಡ್ ಅಂತ ಕರಿತೀವಿ ಓಕೆ ಜಸ್ಟ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್ ಅಂತ ಟ್ರೇಡ್ ಅಲ್ಲಿ ಟೂ ಟೈಪ್ಸ್ ಇದೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್ ಇದೆ ಫಸ್ಟ್ ಟೈಪ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟರ್ ನಲ್ಲಿ ಅಂದ್ರೆ ಫಸ್ಟ್ ಟೈಪ್ ಬಗ್ಗೆನೇ ಒಂದು ಸಪರೇಟ್ ಚಾಪ್ಟರ್ ಇದೆ ಸೆಕೆಂಡ್ ಟೈಪ್ ಬಗ್ಗೆನೇ ಇನ್ನೊಂದು ಇಂಡಿವಿಜುವಲ್ ಚಾಪ್ಟರ್ ಇದೆ ಓಕೆನಾ ಈಗ ಫಸ್ಟ್ ಟೈಪ್ ಯಾವುದು ಇಂಟರ್ನಲ್ ಟ್ರೇಡ್ ಸೆಕೆಂಡ್ ಟೈಪ್ ಎಕ್ಸ್ಟರ್ನಲ್ ಟ್ರೇಡ್ ಇದು ತುಂಬಾ ಸಿಂಪಲ್ ಇಂಟರ್ನಲ್ ಟ್ರೇಡ್ ಅಂದ್ರೆ ಟ್ರೇಡ್ ನ ನಮ್ಮ ಕಂಟ್ರಿ ಒಳಗೆ ಅಂದ್ರೆ ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗೇನೆ ನಾವು ಟ್ರೇಡ್ ಮಾಡ್ಕೊಂಡ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ ಸೇಮ್ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಕಂಟ್ರಿಗೂ ಅವ್ರದೇ ಆದಂತ ಜಿಯೋಗ್ರಫಿಕಲ್ ಬೌಂಡ್ರಿ ಇರುತ್ತೆ ರೈಟ್ ಅಂದ್ರೆ ಈ ಬೌಂಡ್ರಿ ದಾಟಿದ್ರೆ ಪಾಕಿಸ್ತಾನ್ ಈ ಬೌಂಡ್ರಿ ದಾಟಿದ್ರೆ ಚೀನಾ ಈ ಬೌಂಡ್ರಿ ದಾಟಿದ್ರೆ ಭೂಟಾನ್ ಈ ಬೌಂಡ್ರಿ ದಾಟಿದ್ರೆ ಶ್ರೀಲಂಕಾ ಅಂತ ನಮ್ಗೆ ಗೊತ್ತಾಗುತ್ತೆ ರೈಟ್ ಓಕೆ ಈ ಬೌಂಡ್ರಿ ಒಳಗೇನೆ ನಾವು ಟ್ರೇಡ್ ನ ನಡೆಸಿದ್ರೆ ಅಂದ್ರೆ ತಗೊಳ್ಳೋದು ಮಾರೋದು ಈ ಟ್ರಾನ್ಸಾಕ್ಷನ್ ನ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ನಾವು ಟ್ರೇಡ್ ಅಂತ ಕರಿತೀವಿ ರೈಟ್ ಅದನ್ನ ಸಾರಿ ಟ್ರೇಡ್ ಅಲ್ಲ ಇಂಟರ್ನಲ್ ಟ್ರೇಡ್ ಅಂತ ಕರಿತೀವಿ ಓಕೆನಾ ಯಾವಾಗ ನಾವು ಈ ಟ್ರೇಡ್ ಆಕ್ಟಿವಿಟೀಸ್ನ ಈ ಬೌಂಡ್ರಿ ದಾಟಿ ಮಾಡ್ತೀವಿ ಅದನ್ನ ಏನಂತ ಕರಿತೀವಿ ನಾವು ಎಕ್ಸ್ಟರ್ನಲ್ ಟ್ರೇಡ್ ಅಂತ ಕರಿತೀವಿ ಎಕ್ಸ್ಟರ್ನಲ್ ಟ್ರೇಡ್ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ಬಿಕಾಸ್ ದಟ್ ಹ್ಯಾಸ್ ಗೋಟ್ ಇಟ್ಸ್ ಓನ್ ಇಂಡಿವಿಜುವಲ್ ಚಾಪ್ಟರ್ ನಾವು ಈ ಚಾಪ್ಟರ್ ನಲ್ಲಿ ನಾವು ಇಂಟರ್ನಲ್ ಟ್ರೇಡ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇದೀವಿ ಓಕೆನಾ ಈ ಬೌಂಡ್ರಿ ಒಳಗೇನೆ ನೀವು ಟ್ರೇಡ್ ಮಾಡಿದ್ರೆ ಇಂಟರ್ನಲ್ ಟ್ರೇಡ್ ಆಗುತ್ತೆ ಬೌಂಡ್ರಿ ನಾವು ಯಾವಾಗ ಕ್ರಾಸ್ ಮಾಡ್ತೀವಿ ದಟ್ ವಿಲ್ ಬಿಕಮ್ ಎಕ್ಸ್ಟರ್ನಲ್ ಟ್ರೇಡ್ ಓಕೆನಾ ಸೊ ನಾವ್ ಯು ಗಾಟ್ ಸಮ್ ಐಡಿಯಾ ಆಫ್ ಇಂಟರ್ನಲ್ ಟ್ರೇಡ್ ರೈಟ್ ಇನ್ನು ಫರ್ದರ್ ನಾವು ಡಿಸ್ಕಸ್ ಮಾಡ್ತಾ ಮಾಡ್ತಾ ನಿಮಗೆ ರಿಯಲ್ ಮೀನಿಂಗ್ ಆಫ್ ಇಂಟರ್ನಲ್ ಟ್ರೇಡ್ ಬಗ್ಗೆ ಗೊತ್ತಾಗುತ್ತೆ ರೈಟ್ ಓಕೆ ಫಾರ್ ಎಕ್ಸಾಂಪಲ್ ನಾವು ಟೈಪ್ಸ್ ಆಫ್ ಇಂಟರ್ನಲ್ ಟ್ರೇಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಂಟರ್ನಲ್ ಟ್ರೇಡ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಹೋಲ್ಸೇಲರ್ಸ್ ರಿಟೇಲರ್ಸ್ ಅವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ನಾವು ಫರ್ದರ್ ಡಿಸ್ಕಸ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ನಮಗೆ ದ ರಿಯಲ್ ಮೀನಿಂಗ್ ಆಫ್ ಇಂಟರ್ನಲ್ ಟ್ರೇಡ್ ಬಗ್ಗೆ ಗೊತ್ತಾಗುತ್ತೆ ಅಂಡ್ ಇಂಟರ್ನಲ್ ಟ್ರೇಡ್ ಬಗ್ಗೆ ಇನ್ ಡೆಪ್ತ್ ಗೊತ್ತಾಗುತ್ತೆ ಓಕೆ ಈಗ ಇಂಟರ್ನಲ್ ಟ್ರೇಡ್ ಬಗ್ಗೆ ಒಂದು 2% ಅರ್ಥ ಆದ್ರೆ ಸಾಕು ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಸೊ ಈಗ ಇಂಟರ್ನಲ್ ಟ್ರೇಡ್ ನ ಟೂ ಕ್ಯಾಟಗರಿಯಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ ಟೂ ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ ದ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಹೋಲ್ಸೇಲ್ ಟ್ರೇಡ್ ದ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇನ್ ರಿಟೇಲ್ ಟ್ರೇಡ್ ಅಂತ ಫಸ್ಟ್ ವಿ ಶಲ್ ಡಿಸ್ಕಸ್ ಅಬೌಟ್ ಹೋಲ್ಸೇಲ್ ಟ್ರೇಡ್ ಇನ್ ಡೆಪ್ತ್ ಅಂದ್ರೆ ಹೋಲ್ಸೇಲ್ ಟ್ರೇಡ್ ಅಂದ್ರೆ ಯಾರು ಅವರು ಮ್ಯಾನುಫ್ಯಾಕ್ಚರ್ ಏನ್ ಸರ್ವಿಸ್ ಕೊಡ್ತಾರೆ ರಿಟೇಲರ್ ಏನ್ ಸರ್ವಿಸ್ ಕೊಡ್ತಾರೆ ರಿಟೇಲ್ ಟ್ರೇಡ್ ಅಂದ್ರೆ ಯಾರು ಅವರು ಕಸ್ಟಮರ್ ಏನ್ ಸರ್ವಿಸ್ ಕೊಡ್ತಾರೆ ಅಂದ್ರೆ ಕನ್ಸ್ಯೂಮರ್ ಏನ್ ಸರ್ವಿಸ್ ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಏನ್ ಸರ್ವಿಸ್ ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ ಇನ್ ಡೀಟೇಲ್ ಆಗಿ ಓಕೆ ಒನ್ಸ್ ಅಗೇನ್ ರಿಪೀಟ್ ಇಂಟರ್ನಲ್ ಟ್ರೇಡ್ ಅಂದ್ರೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಕ್ಟಿವಿಟಿನ ವಿತಿನ್ ಆರ್ ಜಿಯೋಗ್ರಫಿಕಲ್ ಬೌಂಡ್ರಿ ಒಳಗೆ ಮಾಡಿದ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ ಯಾವಾಗ ನಾವು ಬೌಂಡ್ರಿನ ಕ್ರಾಸ್ ಮಾಡ್ತೀವಿ ದಟ್ ವಿಲ್ ಬಿಕಮ್ ಎಕ್ಸ್ಟರ್ನಲ್ ಟ್ರೇಡ್ ಅಂತ ನೋಡಿದ್ವಿ ರೈಟ್ ಓಕೆ ಈಗ ಫಸ್ಟ್ ಕ್ಯಾಟಗರಿ ಯಾವುದು ಇಂಟರ್ನಲ್ ಟ್ರೇಡ್ ನ ಟೂ ಕ್ಲಾಸಿಫಿಕೇಶನ್ ಆಗಿ ಡಿವೈಡ್ ಮಾಡಿದ್ದಾರೆ ಟೂ ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದಾರೆ ದ ಫಸ್ಟ್ ಕ್ಯಾಟಗರಿ ಏನು ಹೋಲ್ಸೇಲ್ ಟ್ರೇಡ್ ಓಕೆನಾ ಈ ಚಾಪ್ಟರ್ ನಿಮ್ಗೆ ತುಂಬಾ ಈಸಿ ಆಗಿರುತ್ತೆ ಯಾಕಂದ್ರೆ ನಿಮಗೆ ಆಲ್ಮೋಸ್ಟ್ ಐಡಿಯಾ ಇದೆ ಇಟ್ ಈಸ್ ಕಾಮನ್ ಚಾಪ್ಟರ್ ಹೋಲ್ಸೇಲರ್ ಅಂದ್ರೆ ಯಾರು ರಿಟೇಲರ್ ಅಂದ್ರೆ ಯಾರು ಅಂತ ನಿಮಗೆ ಆಲ್ರೆಡಿ ಗೊತ್ತು ರೈಟ್ ಸಮ್ ಐಡಿಯಾ ಇರುತ್ತೆ ನಿಮಗೆ ಓಕೆ ಹೋಲ್ಸೇಲ್ ಟ್ರೇಡ್ ಅಂದ್ರೆ ಏನಂದ್ರೆ ಫಸ್ಟ್ ಹೋಲ್ಸೇಲರ್ ಅಂದ್ರೆ ಏನಂತ ನೋಡೋಣ ಹೋಲ್ಸೇಲರ್ ಯಾರಂದ್ರೆ ಪ್ರಾಡಕ್ಟ್ಸ್ ನ ಇನ್ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ
ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ಲಿ ಫ್ರಮ್ ದ ಪ್ರೊಡ್ಯೂಸರ್. ಓಕೆ, ಪ್ರೊಡ್ಯೂಸರ್ ಇಂದ ಏನ್ ಮಾಡ್ತಾರೆ, ಪ್ರಾಡಕ್ಟ್ಸ್ ನ ಬಲ್ಕ್ ಅಲ್ಲಿ ತಗೊಂಡು ಆಮೇಲೆ ಅವ್ರದ್ದು ಪ್ರಾಫಿಟ್ ಆಡ್ ಮಾಡಿ ಏನ್ ಮಾಡ್ತಾರೆ, ರೀಟೈಲರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ, ಆಕ್ಚುಲಿ ಹಿ ವಿಲ್ ಆಕ್ಟ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಅಂಡ್ ದ ರೀಟೈಲರ್. ಓಕೆ, ಈಗ ಲೈಫ್ ಬಾಯ್ ಸೋಪ್ ಅಂತ ತಗೊಂಡಾಗ ಆ ಸೋಪ್ ಬಂದ್ಬಿಟ್ಟು ಎಲ್ಲಾ ಕಡೆ ಪ್ರೊಡಕ್ಷನ್ ಆಗೋದಿಲ್ಲ, ಎಲ್ಲೋ ಒಂದ್ ಕಡೆ ಇಂಡಿಯಾದಲ್ಲಿ ಎಲ್ಲೋ ಒಂದ್ ಕಡೆ ಮೂಲೆಗೆ ಪ್ರೊಡಕ್ಷನ್ ಆಗುತ್ತೆ. ಎಲ್ಲಾ ರೀಟೈಲರ್ಸ್ ಆ ಪ್ರೊಡಕ್ಷನ್ ಪ್ಲೇಸ್ ಗೆ ಹೋಗೋದಕ್ಕೆ ಆಗೋಲ್ಲ, ಇಟ್ ಇಸ್ ಇಂಪಾಸಿಬಲ್, ರೈಟ್? ಸೊ ಈ ಹೋಲ್ಸೇಲರ್ಸ್ ಏನ್ ಮಾಡ್ತಾರೆ, ಆ ಕಂಪನಿಯಿಂದ ಇನ್ ಬಲ್ಕ್ ಪ್ರೊಡಕ್ಷನ್ ಪರ್ಚೇಸ್ ಮಾಡಿ ರೀಟೈಲರ್ಸ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇನ್ ಟರ್ನ್ ರೀಟೈಲರ್ಸ್ ಏನ್ ಮಾಡ್ತಾರೆ, ಕನ್ಸ್ಯೂಮರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ದಿಸ್ ವಿಲ್ ಬಿ ದ ಪ್ರೋಸೆಸ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಓಕೆ, ನೀವು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನಾ ಹೇಳಿದ್ದೆ, ಓಕೆ ಸೆಕೆಂಡ್ ಇಯರ್ ಬರುತ್ತೆ ನಿಮಗೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಏನಂದ್ರೆ, ಅದಕ್ಕೆ ಏನೇನು ಚಾನಲ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ಇವಾಗ ಇಷ್ಟು ತಿಳ್ಕೊಳ್ಳಿ. ಓಕೆ, ಈಗ ಹೋಲ್ಸೇಲ್ ಟ್ರೇಡ್ ಅಂದ್ರೆ ಇಟ್ ಈಸ್ ಎ ಪ್ರೋಸೆಸ್ ವೇರ್ ದ ಹೋಲ್ಸೇಲರ್ ಬೈಸ್ ಇನ್ ಬಲ್ಕ್. ಅಂದ್ರೆ ಇಲ್ಲಿ ಈ ಪ್ರೋಸೆಸ್ ಏನು, ಹೋಲ್ಸೇಲರ್ ಏನ್ ಮಾಡ್ತಾನೆ, ಪ್ರಾಡಕ್ಟ್ಸ್ ನ ಬಲ್ಕ್ ಅಲ್ಲಿ ಪ್ರೊಡ್ಯೂಸರ್ ಇಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ ಆಫ್ಟರ್ ಆಡಿಂಗ್ ಇಸ್ ಪ್ರಾಫಿಟ್ ಏನ್ ಮಾಡ್ತಾನೆ, ರಿಟೈಲರ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಅಂದ್ರೆ ಸೆಲ್ ಮಾಡ್ತಾನೆ. ಸಿಂಪಲ್ ಇದು, ಗೊತ್ತಾಯ್ತಾ? ಓಕೆ, ಈಗ ಹೋಲ್ಸೇಲರ್ಸ್ ಏನ್ ಸರ್ವಿಸ್ ಕೊಡ್ತಾರೆ ನೋಡೋಣ, ಯಾರಿಗೆ ಸರ್ವಿಸ್ ಕೊಡ್ತಾರೆ. ಆಕ್ಚುಲಿ ಇದು ಯೂಶುವಲ್ ಕೇಸಸ್, ಹೋಲ್ಸೇಲರ್ ಬಂದ್ಬಿಟ್ಟು ಕನ್ಸ್ಯೂಮರ್ಸ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಓಕೆನಾ, ಹೋಲ್ಸೇಲರ್ಸ್ ರೀಟೈಲರ್ಸ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತಾರೆ. ಓಕೆನಾ, ಸೊ ಹಾಗಾಗಿ ಫಸ್ಟ್ ಮ್ಯಾನುಫ್ಯಾಕ್ಚರ್ ಏನ್ ಸರ್ವಿಸ್ ಕೊಡ್ತಾರೆ ನೋಡೋಣ. ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರರ್ಸ್ ಗೆ ಏನ್ ಸರ್ವಿಸ್ ಸಿಗುತ್ತೆ, ಅದಾದ್ಮೇಲೆ ಹೋಲ್ಸೇಲರ್ ಇಂದ ರೀಟೈಲರ್ಸ್ ಗೆ ಏನ್ ಸರ್ವಿಸಸ್ ಇದೆ ಅಂತ ನೋಡೋಣ. ಓಕೆನಾ, ಅಂದ್ರೆ ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್, ಸರ್ವಿಸಸ್ ಆಫ್ ಹೋಲ್ಸೇಲರ್ಸ್ ಬಗ್ಗೆ ನೋಡೋಣ. ಓಕೆನಾ, ಫಸ್ಟ್ ಅವ್ರಿಬ್ರಿಗೆ ಸರ್ವಿಸ್ ಕೊಡ್ತಾರೆ, ಯಾರಿಗೆ, ಮ್ಯಾನುಫ್ಯಾಕ್ಚರರ್ ಗೆ ಪ್ಲಸ್ ರೀಟೈಲರ್ಸ್ ಗೆ. ನಾನು ಆಗ್ಲೇ ಹೇಳಿದ ಪ್ರಕಾರ ಹೋಲ್ಸೇಲರ್ಸ್ ಯೂಶುವಲ್ ಕೇಸಸ್ ನಲ್ಲಿ ಕಸ್ಟಮರ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವುದಿಲ್ಲ, ಸಾರಿ ಕಸ್ಟಮರ್ ಅಲ್ಲ, ಕನ್ಸ್ಯೂಮರ್ಸ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವುದಿಲ್ಲ. ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಕಾಂಟ್ಯಾಕ್ಟ್ ವಿತ್ ದ ಪ್ರೊಡ್ಯೂಸರ್ ಅಂಡ್ ದ ರಿಟೈಲರ್. ಸೊ ನಾವಿಬ್ರು ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ. ಅಂದ್ರೆ ಹೋಲ್ಸೇಲರ್ಸ್ ಮ್ಯಾನುಫ್ಯಾಕ್ಚರ್ ಗೆ ಏನ್ ಸರ್ವಿಸ್ ಕೊಡ್ತಾನೆ, ಹೋಲ್ಸೇಲರ್ ರೀಟೈಲರ್ಸ್ ಗೆ ಏನ್ ಸರ್ವಿಸ್ ಕೊಡ್ತಾನೆ ಅಂತ ನೋಡೋಣ. ಫಸ್ಟ್ ಮ್ಯಾನುಫ್ಯಾಕ್ಚರ್ ಏನ್ ಸರ್ವಿಸ್ ಕೊಡ್ತಾನೆ ನೋಡೋಣ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರ್ ಗೆ ಏನ್ ಬೆನಿಫಿಟ್ ಇದೆ ನೋಡೋಣ, ಮ್ಯಾನುಫ್ಯಾಕ್ಚರರ್ ಗೆ ಏನ್ ಬೆನಿಫಿಟ್ ಇದೆ ನೋಡ್ತಾ ಹೋಗೋಣ. ಓಕೆನಾ, ಫಸ್ಟ್ ಬೆನಿಫಿಟ್ ಅವ್ರ ಫಸ್ಟ್ ಸರ್ವಿಸ್ ಏನ್ ಕೊಡ್ತಾರೆ ಅಂದ್ರೆ ಫೆಸಿಲಿಟೇಟಿಂಗ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಓಕೆ, ಈಗ ಫಸ್ಟ್ ಬೆನಿಫಿಟ್ ಯಾರಿಂದ, ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಗೆ ಫಸ್ಟ್ ಬೆನಿಫಿಟ್ ಆರ್ ಸರ್ವಿಸ್ ಏನಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಂತೆ. ಅಂದ್ರೆ ಹೆಲ್ಪ್ ಅಂದ್ರೆ ಹೋಗಿ ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರರ್ ಜೊತೆ ಕುತ್ಕೊಂಡು ಹೆಲ್ಪ್ ಮಾಡಲ್ಲ ಪ್ರೊಡಕ್ಷನ್ ಮಾಡೋದಕ್ಕೆ, ಬಟ್ ಏನ್ ಮಾಡ್ತಾರೆ ಪ್ರಾಡಕ್ಟ್ಸ್ ನ ಸೇಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾರು, ಹೋಲ್ಸೇಲರ್. ಓಕೆನಾ, ಈಗ ಹೋಲ್ಸೇಲರ್ ಎಷ್ಟು ಜಾಸ್ತಿ ಸೇಲ್ ಮಾಡ್ದಂಗಲ್ಲ ಈ ಪ್ರೊಡಕ್ಷನ್ ಮಾಡೋರು ಏನ್ ಮಾಡ್ಬೇಕಾಗುತ್ತೆ, ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಈ ಹೋಲ್ಸೇಲರ್ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆನಾ, ವಿಶಲ್ ಇಮ್ಯಾಜಿನ್ ದ ಸಿಚುವೇಶನ್ ವೇರ್ ದೇರ್ ಇಸ್ ನೋ ಹೋಲ್ಸೇಲರ್. ಓಕೆನಾ, ಹೋಲ್ಸೇಲರ್ ಇಲ್ಲ ಅಂದ್ರೆ ಸಿಚುವೇಶನ್ ಹೇಗಿರುತ್ತೆ ನೋಡಿದರೆ ನಮಗೆ ಗೊತ್ತಾಗುತ್ತೆ, ಹೋಲ್ಸೇಲರ್ ಇಂಪಾರ್ಟೆನ್ಸ್ ಏನಂತ ಗೊತ್ತಾಗುತ್ತೆ. ಓಕೆನಾ, ಫಸ್ಟ್ ಬೆನಿಫಿಟ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಯಾವುದು, ಹೋಲ್ಸೇಲರ್ ಏನ್ ಮಾಡ್ತಾರೆ ಅಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರಂತೆ. ಯಾರಿಗೆ, ಮ್ಯಾನುಫ್ಯಾಕ್ಚರರ್ಗೆ. ಓಕೆ, ಈಗ ಫಸ್ಟ್ ಹೋಲ್ಸೇಲರ್ ಇಲ್ಲ ಅಂತ ತಿಳ್ಕೊಳ್ರಿ. ಓಕೆನಾ, XYZ ಅಂತ ಸೋಪ್ ಎಲ್ಲಿ ಡೆಲ್ಲಿಯಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ, ಎಲ್ಲಿ ಡೆಲ್ಲಿಯಲ್ಲಿ ಪ್ರೊಡಕ್ಷನ್ ಆಗ್ತಿದೆ. ಈಗ ರೀಟೈಲರ್ಸ್ ಏನಾಗಿದ್ದಾರೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದ್ದಾರೆ, ಅಂದ್ರೆ ಜಿಯೋಗ್ರಫಿಕಲಿ ಕಾನ್ಸಂಟ್ರೇಟ್ ಆಗಿಲ್ಲ, ಜಿಯೋಗ್ರಫಿಕಲಿ ಸ್ಪ್ರೆಡ್ ಆಗಿದ್ದಾರೆ. ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ರಿಟೈಲರ್ಸ್ ಇರ್ತಾರೆ, ಎಲ್ಲಾ ಡಿಸ್ಟ್ರಿಕ್ ಅಲ್ಲೂ ಕಸ್ಟಮರ್ಸ್ ಇರ್ತಾರೆ. ಕಸ್ಟಮರ್ಸ್ ಎಲ್ಲೆಲ್ಲಿ ಇರ್ತಾರೆ ಅಲ್ಲಲ್ಲಿ ಯಾರಿರ್ತಾರೆ, ರಿಟೈಲರ್ಸ್ ಇರ್ತಾರೆ. ಓಕೆ, ಎಲ್ಲಾ ರಿಟೈಲರ್ಸ್ ಹೋಗಿ ಆ ಡೆಲ್ಲಿಗೆ ಹೋಗಿ ಆ ಡೆಲ್ಲಿ ಫ್ಯಾಕ್ಟ್ರಿಗೆ ಹೋಗಿ XYZ ಸೋಪ್ ನ ತರಕಾಗುತ್ತಾ, ಇಟ್ ಇಸ್ ಇಂಪಾಸಿಬಲ್, ರೈಟ್? ಇಟ್ ಈಸ್ ಇಂಪಾಸಿಬಲ್. ಚಿತ್ರದುರ್ಗದಿಂದ ಡೆಲ್ಲಿಗೆ ಹೋಗಿ ಸೋಪ್ ತರಬೇಕು, ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅದು ಇದು ಎಲ್ಲ ಸೇರಿಸಿ ಸೋಪ್ ಇಲ್ಲಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 3-fold ಅಷ್ಟು ಜಾಸ್ತಿ ಆಗಿರುತ್ತೆ, ರೈಟ್? ಸೊ ಹಾಗಾಗಿ ತುಂಬಾ ರಿಟೈಲರ್ಸ್ ಏನ್ ಮಾಡ್ತಾರೆ,
ಆ ಎಕ್ಸ್ಪೈರ್ಡ್ ಸೋಪ್ ನ ಅವಾಯ್ಡ್ ಮಾಡ್ಬಿಡ್ತಾರೆ, ಅಂದ್ರೆ ಎಕ್ಸ್ಪೈರ್ಡ್ ಝೆಡ್ ಸೋಪ್ ನ ಅವಾಯ್ಡ್ ಮಾಡಿ ಇಲ್ಲಿ ಲೋಕಲ್ ಆಗಿ ಸಿಗೋ ಅಲ್ಲಿ ಅಕ್ಕಪಕ್ಕ ಸಿಗೋ ಸೋಪ್ನೇ ತಗೊಂಡು ಕಸ್ಟಮರ್ ಗೆ ಮಾರಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ತುಂಬಾ ಜನ ರಿಟೈಲರ್ಸ್ ಆ ಎಕ್ಸ್ಪೈರ್ ಝೆಡ್ ಫ್ಯಾಕ್ಟರಿ ನ ರೀಚ್ ಮಾಡಕ್ ಆಗೋದಿಲ್ಲ. ಗಾಟ್ ದ ಪಾಯಿಂಟ್ ರೈಟ್? ಸೊ ಹಾಗಾಗಿ ಏನಾಗುತ್ತೆ, ಎಕ್ಸ್ಪೈರ್ ಝೆಡ್ ಸೋಪ್ ಎಲ್ಲಾ ಕಸ್ಟಮರ್ಸ್ ರೀಚ್ ಆಗೋದಿಲ್ಲ, ಸೇಲ್ಸ್ ಜಾಸ್ತಿ ಆಗೋದಿಲ್ಲ. ದಿಸ್ ವಿಲ್ ಬಿ ದ ಸಿಚುವೇಶನ್ ಯಾವಾಗ ಹೋಲ್ಸೆಲ್ಲರ್ ಇಲ್ಲ ಅಂದ್ರೆ. ಅದೇ ಹೋಲ್ಸೆಲ್ಲರ್ ಇದ್ರೆ ಏನ್ ಮಾಡ್ತಾನೆ, ಡೆಲ್ಲಿಗೆ ಹೋಗಿ ಎಕ್ಸ್ವೈ ಝೆಡ್ ಫ್ಯಾಕ್ಟರಿಯಿಂದ ಇನ್ ಬಲ್ಕ್ ತಗೊಂಡು ಎಲ್ಲೆಲ್ಲಿ ರಿಟೈಲರ್ಸ್ ಸ್ಪ್ರೆಡ್ ಆಗಿದ್ದಾರೆ, ಚಿತ್ರದುರ್ಗ, ಹಿರಿಯೂರು, ಬ್ಯಾಂಗ್ಳೂರ್ ಮತ್ತೆ ಔಟ್ ಆಫ್ ಸ್ಟೇಟ್ ಕರ್ನಾಟಕ, ಆಂಧ್ರ, ಎಲ್ಲ ಕಡೆ ಏನ್ ಮಾಡ್ತಾರೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿರೋ ರಿಟೈಲರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಈ ಎಕ್ಸ್ವೈ ಝೆಡ್ ಸೋಪ್ ಎಲ್ಲಾ ಕಸ್ಟಮರ್ಸ್ ರೀಚ್ ಆಗುತ್ತೆ, ಅಂದ್ರೆ ಎಲ್ಲಾ ರಿಟೈಲರ್ಸ್ ರೀಚ್ ಆಗುತ್ತೆ, ಇನ್ ಟರ್ನ್ ಎಲ್ಲಾ ಕಸ್ಟಮರ್ಸ್ ರೀಚ್ ಆಗುತ್ತೆ. ಅವಾಗ ಏನಾಗುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ. ಸೇಲ್ಸ್ ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾರೆ. ನೀವು ಕೇಳ್ಬೋದು, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್? ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದ್ರಿಂದ, ನಿಮ್ಗೆ ಪ್ರೀವಿಯಸ್ ಚಾಪ್ಟರ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದ್ರಿಂದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಯಾಕಂದ್ರೆ ನಾವು ಯಾವುದೇ ವಸ್ತುನ ಬಲ್ಕ್ ಅಲ್ಲಿ ತಗೊಂಡಾಗ ನಮಗೆ ಚೀಪರ್ ಪ್ರೈಸ್ಗೆ ಸಿಗುತ್ತೆ, ಕರೆಕ್ಟಾ ಇಲ್ವಾ? ಓಕೆ, ಈಗ ಫಸ್ಟ್ ಬೆನಿಫಿಟ್ ಆಯ್ತು, ಅಂದ್ರೆ ಮ್ಯಾನುಫ್ಯಾಕ್ಚರ್ಗೆ ಹೋಲ್ಸೇಲರ್ ಇಂದ ಏನ್ ಸರ್ವಿಸ್ ಸಿಗುತ್ತೆ ಅಂತ ನೋಡ್ತಾ ಇದೀವಿ. ಫಸ್ಟ್ ಬೆನಿಫಿಟ್ ಅಂದ್ರೆ ಫಸ್ಟ್ ಸರ್ವಿಸ್ ಯಾವುದು, ಹೋಲ್ಸೇಲರ್ ಇದ್ರೆ ಯಾರಿಗೆ, ಮ್ಯಾನುಫ್ಯಾಕ್ಚರರ್ಗೆ ಆರ್ಡರ್ಸ್ ಜಾಸ್ತಿ ಆಗುತ್ತೆ. ಆರ್ಡರ್ಸ್ ಜಾಸ್ತಿ ಆದಾಗ ಅವರು ಸೇಲ್ಸ್ ಸಾರಿ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಓಕೆನಾ, ಪ್ರೊಡಕ್ಷನ್ ಜಾಸ್ತಿ ಮಾಡಿದರೆ ಅವರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಆಗಿ. ಓಕೆನಾ, ಸೆಕೆಂಡ್ ಬೆನಿಫಿಟ್ ನೋಡೋಣ, ಸೆಕೆಂಡ್ ಬೆನಿಫಿಟ್ ಅವ್ರ ಸೆಕೆಂಡ್ ಸರ್ವಿಸ್ ನೋಡೋಣ. ಯಾರಿಂದ ಯಾರಿಗೆ, ಮ್ಯಾನುಫ್ಯಾಕ್ಚರರ್ ಇಂದ ಸಾರಿ ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರರ್ಗೆ ಏನ್ ಬೆನಿಫಿಟ್ ನೋಡೋಣ, ಸೆಕೆಂಡ್ ಬೆನಿಫಿಟ್ ಅವ್ರ ಸೆಕೆಂಡ್ ಸರ್ವಿಸ್. ಬೇರಿಂಗ್ ರಿಸ್ಕ್, ರಿಸ್ಕ್ ತಗೊಂತಾರಂತ ಯಾರು, ಹೋಲ್ಸೇಲರ್. ಓಕೆನಾ, ಏನ್ ರಿಸ್ಕ್ ತಗೊಂತಾರಂದ್ರೆ, ಈಗ ನಾ ಹೇಳಿದ್ದೆ ಎಕ್ಸ್ವೈ ಝೆಡ್ ಸೋಪ್ ನ ಡೆಲ್ಲಿಯಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದಾರೆ, ಅದನ್ನ ಥ್ರೂಔಟ್ ಇಂಡಿಯಾನ ಇಂಡಿಯಾಗೆ ರೀಚ್ ಮಾಡಿಸ್ಬೇಕು. ಅಂದ್ರೆ ರಿಟೈಲರ್ಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರ್ತಾರೆ, ಕರ್ನಾಟಕ, ಆಂಧ್ರ, ತಮಿಳ್ನಾಡು ಎಲ್ಲಾ ಕಡೆ ಸ್ಪ್ರೆಡ್ ಆಗಿರ್ತಾರೆ. ಇನ್ ದ ಸ್ಟೇಟ್ ಅಫ್ ಕೋರ್ಸ್ ಸಬ್ ಡಿಸ್ಟ್ರಿಕ್ಸ್ ಎಲ್ಲ ಇರುತ್ತೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗಿರ್ತಾರೆ, ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಓಕೆನಾ, ಇಲ್ಲಿ ಮತ್ತೆ ವಿ ಶಾಲ್ ಅಸ್ಯೂಮ್ ದ ಸಿಚುವೇಶನ್ ವೇರ್ ದೇರ್ ಇಸ್ ನೋ ಹೋಲ್ಸೇಲರ್. ಹೋಲ್ಸೇಲರ್ ಇಲ್ಲದೆ ಇರೋ ಸಿಚುವೇಶನ್ ಫಸ್ಟ್ ನೋಡೋಣ, ಹೋಲ್ಸೇಲರ್ ಇಲ್ಲ ಅಂತ ತಿಳ್ಕೊಳ್ಳಿ. ಈಗ ರಿಟೈಲರ್ಸ್ ಏನ್ ಮಾಡ್ತಾರೆ, ರಿಟೈಲರ್ಸ್ ಬರಲ್ಲ ಎಲ್ಲಿಗೆ, ಡೆಲ್ಲಿಗಿರೋ ಫ್ಯಾಕ್ಟರಿಗೆ ಹೋಗಿ ಸೋಪ್ ನ ಪರ್ಚೇಸ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಅಲ್ಲೇ ಸ್ಟಾಪ್ ಆಗ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ಬಂದ್ಬಿಟ್ಟು ನಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಿಮಗೆ, ಎಲ್ಲಾ ಡಿಸ್ಟ್ರಿಕ್ಟ್ಗೂ ನಾನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಮುಂದೆ ಬರ್ತಾನೆ, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಪ್ರಾಡಕ್ಟ್ ನ ಫ್ರಮ್ ದ ಪ್ಲೇಸ್ ಆಫ್ ಪ್ರೊಡಕ್ಷನ್ ಟು ದ ಪ್ಲೇಸ್ ಆಫ್ ರಿಟೈಲರ್ಸ್ ಶಿಫ್ಟ್ ಮಾಡಬೇಕಾದ್ರೆ ಡ್ಯಾಮೇಜ್ ಆಗ್ಬೋದು, ಬ್ರೇಕೇಜ್ ಆಗ್ಬೋದು, ಲೀಕೇಜ್ ಆಗ್ಬೋದು, ಇಲ್ಲ ಸ್ಪಾಯ್ಲೇಜ್ ಆಗ್ಬೋದು, ಅಂದ್ರೆ ಪ್ರಾಡಕ್ಟ್ ಹಾಳಾಗೋ ಚಾನ್ಸಸ್ ಇದೆ. ಓಕೆ ರೈಟ್, ಓಕೆ. ಪ್ಲಸ್ ಆ ಟೈಮಲ್ಲಿ ಪ್ರೊಡಕ್ಷನ್ ಪ್ರಾಡಕ್ಟ್ಸ್ ಗೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ, ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗುತ್ತೆ, ಕರೆಕ್ಟ್ ಇಲ್ವಾ? ಸೊ ಅಲ್ಲಿ ತನಕ ಏನಾಗುತ್ತೆ, ಅಲ್ಲಿ ತನಕ ಅವ್ರಿಗೆ ಲಾಸ್, ಟೈಮ್ ಲಾಸ್, ಕರೆಕ್ಟ್ ಇಲ್ವಾ? ಸೊ ಇದನ್ನ ಏನ್ ಮಾಡ್ತಾರೆ, ಹೋಲ್ಸೇಲರ್ ಏನ್ ಮಾಡ್ತಾನೆ, ಬಲ್ಕ್ ಅಲ್ಲಿ ಪ್ರೊಡ್ಯೂಸರ್ ಇಂದ ತಗೊಂತಾನೆ. ತಗೊಂಡು ಅವ್ರಿಗೆ ಒಂದಿಷ್ಟು ಅಡ್ವಾನ್ಸ್ ಕೊಟ್ಟಾಗ ಪ್ರೊಡ್ಯೂಸರ್ ಏನ್ ಮಾಡ್ಕೊತಾನೆ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡ್ಕೊತಾನೆ. ಸೊ ಇಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ, ಶಿಫ್ಟ್ ಮಾಡ್ಬೇಕಾದ್ರೆ ಏನಾದ್ರೂ ಪ್ರಾಡಕ್ಟ್ ಡ್ಯಾಮೇಜ್ ಆಯ್ತು, ಅದು ಹೋಲ್ಸೇಲರ್ ಮೇಲೆ ಹೋಗುತ್ತೆ. ಓಕೆನಾ, ಪ್ಲಸ್ ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡಿದಾಗ ಏನಾದ್ರು ಪ್ರಾಬ್ಲಮ್ ಆಯ್ತು ಪ್ರಾಡಕ್ಟ್ಗೆ, ಸೊ ಅದು ಆ ರಿಸ್ಕ್ ಯಾರ ಮೇಲೆ ಹೋಗುತ್ತೆ, ಹೋಲ್ಸೇಲರ್ ಮೇಲೆ ಹೋಗುತ್ತೆ. ಓಕೆ, ಈ ಗಾಟ್ ದ ಪಾಯಿಂಟ್ ರೈಟ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕೇಳ್ರಿ, ಇಲ್ಲಿ ಪ್ರೊಡಕ್ಷನ್ ಪ್ಲೇಸ್ ಇಂದ ಕನ್ಸಂಪ್ಷನ್ ಪ್ಲೇಸ್ಗೆ ಶಿಫ್ಟ್ ಮಾಡಬೇಕಾದ ಯಾರು ಮಾಡೋದು, ಇಲ್ಲಿ ಹೋಲ್ಸೇಲರ್ ಮಾಡ್ತಾನೆ. ಮಾಡಬೇಕಾದ್ರೆ ಬ್ರೇಕೇಜ್, ಲೀಕೇಜ್, ಸ್ಪಾಯ್ಲೇಜ್ ಈ ತರ ಪ್ರಾಡಕ್ಟ್ಸ್ ಹಾಳಾದ್ರೆ, ಈಗ ನ್ಯಾಚುರಲ್ ಕ್ಯಾಲಾಮಿಟಿ, ಶಿಫ್ಟ್ ಮಾಡ್ತಿರ್ಬೇಕಾದ್ರೆ ಒಡೆದೋಗ್ಬೋದು, ಇಲ್ಲ ಹೆವಿ ರೈನ್ ಬಂದು ಹಾಳಾಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗಿ ಪ್ರಾಡಕ್ಟ್ಸ್ ಎಲ್ಲ ಹಾಳಾಗ್ಬೋದು. ಅವಾಗ ಏನಾಗುತ್ತೆ, ಆ ರಿಸ್ಕ್, ಆ ಲಾಸ್ ಯಾರ ಮೇಲೆ ಬಿಡುತ್ತೆ, ಹೋಲ್ಸೇಲರ್ ಮೇಲೆ ಬಿಡುತ್ತೆ. ಈಗ ಹೋಲ್ಸೇಲರ್ ಇಲ್ಲ ಅಂದ್ರೆ ಈ ತಲೆನೋವಲ್ಲಿ ಯಾರು ಬಿಡುತ್ತೆ, ಪ್ರೊಡ್ಯೂಸರ್ ಮೇಲೆ, ಪ್ರೊಡ್ಯೂಸರ್ ಮೇಲೆ ಬಿಡುತ್ತೆ. ಕರೆಕ್ಟ್? ಯು ಗಾಟ್ ದ ಪಾಯಿಂಟ್ ರೈಟ್? ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಸೊ ಇಲ್ಲಿ ಆ ರಿಸ್ಕ್ ನ ಯಾರು ಹೊರ್ತಾರೆ, ಹೋಲ್ಸೇಲರ್ ಹೊರ್ತಾನೆ. ಇಲ್ಲಿ ಆ ರಿಸ್ಕ್ ನ ಯಾರು ಹೊರ್ತಾರೆ, ಹೋಲ್ಸೇಲರ್ ಹೊರ್ತಾನೆ. ಯಾರ ರಿಸ್ಕ್ ನ, ಶಿಫ್ಟ್ ಮಾಡಬೇಕಾದ್ರೆ ಏನಾದ್ರೂ ಪ್ರಾಡಕ್ಟ್ಸ್ ಡ್ಯಾಮೇಜ್, ಲೀಕೇಜ್, ಸ್ಪಾಯ್ಲೇಜ್ ಆದ್ರೆ ಆ ರಿಸ್ಕ್ ನ, ಓಕೆ, ಆ ರಿಸ್ಕ್ ನ ಹೋಲ್ಸೇಲರ್ ಹೊರ್ತಾನೆ.
ಸೊ ಇದು ಒಂದು ಬೆನಿಫಿಟ್ ಯಾರಿಗೆ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರ್ಗೆ ಇದು ಒಂದು ಬೆನಿಫಿಟ್. ಮೂರನೇ ಬೆನಿಫಿಟ್ ಏನ್ ನೋಡೋಣ ಅಂದ್ರೆ ಮೂರನೇ ಸರ್ವಿಸ್ ಏನ್ ನೋಡೋಣ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್. ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಈಗ ಜಸ್ಟ್ ಒಂದು 2-3 ಮಿನಿಟ್ಸ್ ಬಿಫೋರ್ ಹೇಳಿದೆ, ಏನು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ ಅಂದ್ರೆ, ಇಲ್ಲಿ ಹೋಲ್ಸೇಲರ್ ಇಲ್ಲ ಅಂತ ತಿಳ್ಕೊಳ್ಳಿ, ಮ್ಯಾನುಫ್ಯಾಕ್ಚರರ್ ಏನ್ ಮಾಡಬೇಕು, ಪ್ರೊಡಕ್ಷನ್ ಮಾಡ್ತಾರೆ, ಆ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಗೋವರೆಗೂ ಅವನ್ ದುಡ್ಡು ಸಿಗಲ್ಲ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಇದು ಮಾರೋವರೆಗೂ ಸುಮ್ಮನೆ ಕಾಯ್ಬೇಕಾಗುತ್ತೆ. ಇನ್ ಕೇಸ್ ಇದು ಸೇಲ್ ಆದ್ರೆ ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಿ ಜಲ್ದಿ ಪ್ರೊಡಕ್ಷನ್ ಮುಗಿಸಿ ಆನ್ ಟೈಮ್ ಮತ್ತೆ ಕಸ್ಟಮರ್ಸ್ ಕೊಡಬಹುದು ಸೀಸನ್ ತಕ್ಕಂತೆ. ಕರೆಕ್ಟ್ ಇಲ್ವಾ? ಸೇಲ್ ಆಗ್ಲಿಲ್ಲ ಹಂಗೆ ಸ್ಟಾಪ್ ಆಯ್ತು, ಅವಾಗ ಅವ್ರಿಗೆ ದುಡ್ಡು ಬರ್ತಂಗೆ ಕಾಯ್ಬೇಕಾಗುತ್ತೆ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ, ಅವಾಗ ಮತ್ತೆ ನೆಕ್ಸ್ಟ್ ಕಸ್ಟಮರ್ಸ್ ಗೆ ಪ್ರಾಡಕ್ಟ್ ಕೊಡಕ್ಕೆ ಡಿಲೇ ಆಗುತ್ತೆ, ಆನ್ ಟೈಮ್ ಕೊಡಕ್ ಆಗೋದಿಲ್ಲ. ಕರೆಕ್ಟ್ ಇಲ್ವಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ರಿ, ಇಲ್ಲಿ ಇದು ವಿಂಟರ್ ಸೀಸನ್ ಅಂತ ತಿಳ್ಕೊಳ್ಳಿ. ಈಗ ಲೆದರ್ ಜಾಕೆಟ್ಸ್ ರೈನ್ ಕೋಟ್ಸ್ ಎಲ್ಲ ಪ್ರೊಡಕ್ಷನ್ ಮಾಡ್ತಾರೆ, ಇದೀಗ ಸೇಲ್ ಆದ್ರೆ ಪರವಾಗಿಲ್ಲ, ಸೇಲ್ ಆಗಲ್ಲ ಅಂತ ತಿಳ್ಕೊಳ್ಳಿ, ಸ್ಟಾಕ್ ಉಳ್ಕೊಂತು ಅವ್ರ ಕೈಯಲ್ಲಿ ದುಡ್ಡಿಲ್ಲ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಕ್ ಆಗೋದಿಲ್ಲ. ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಸಮ್ಮರ್ ಬಂದ್ರೆ ಕಾಟನ್ ಕ್ಲಾತ್ ಪ್ರೊಡಕ್ಷನ್ ಮಾಡಬೇಕು, ಈಗ ಸೇಲ್ ಆಗಲ್ಲ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಲೇಟ್ ಆಗ್ಬಿಡುತ್ತೆ, ಸಮ್ಮರ್ಗೆ ಕರೆಕ್ಟ್ ಆಗಿ ಕಾಟನ್ ಕ್ಲಾತ್ ನ ಕೊಡಕ್ ಆಗೋದಿಲ್ಲ. ಸೊ ಈ ತರ ಪ್ರಾಬ್ಲಮ್ ಆಗುತ್ತೆ. ಅದೇ ಹೋಲ್ಸೇಲರ್ ಇದ್ರೆ ಏನ್ ಮಾಡ್ತಾರೆ, ಪ್ರೊಡಕ್ಷನ್ ಆದ ತಕ್ಷಣ ಇನ್ ಬಲ್ಕ್ ಅಲ್ಲಿ ತಗೊಂಡು ಎಲ್ಲಾ ಪ್ರಾಡಕ್ಟ್ಸ್ನ ಇನ್ ಬಲ್ಕ್ ಅಲ್ಲಿ ತಗೊಂಡು ಏನ್ ಮಾಡ್ತಾರೆ, ಅವರು ಒಂದಿಷ್ಟು ಅಡ್ವಾನ್ಸ್ ಅಂತ ಕೊಟ್ಬಿಡ್ತಾರೆ. ಆ ಅಡ್ವಾನ್ಸ್ ಮನಿನ ಇಟ್ಕೊಂಡು ಏನ್ ಮಾಡಬಹುದು, ಮ್ಯಾನುಫ್ಯಾಕ್ಚರರ್ ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ನ ಸ್ಟಾರ್ಟ್ ಮಾಡ್ಕೋಬಹುದು, ಅದನ್ನೇ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಕರೀತಾರೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನ್ ನೋಡೋಣ, ಎಕ್ಸ್ಪರ್ಟ್ ಅಡ್ವೈಸ್. ಎಕ್ಸ್ಪರ್ಟ್ ಅಂದ್ರೆ ಯಾರು, ಒಂದು ಫೀಲ್ಡ್ ಬಗ್ಗೆ ಜಾಸ್ತಿ ಗೊತ್ತಿದ್ರೆ ಅಂದ್ರೆ ಇನ್ ಡೆಪ್ತ್ ಗೊತ್ತಿದ್ರೆ ಅವ್ರನ್ನ ಎಕ್ಸ್ಪರ್ಟ್ ಅಂತ ಕರಿತೀವಿ. ಕರೆಕ್ಟ್ ಇಲ್ವಾ? ಇಲ್ಲಿ ಎಕ್ಸ್ಪರ್ಟ್ ಯಾರು, ಹೋಲ್ಸೇಲರ್. ಇಲ್ಲಿ ಅಂದ್ರೆ ಕಸ್ಟಮರ್ಸ್ ಬಗ್ಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿರುತ್ತೆ, ಹೋಲ್ಸೇಲರ್ ಗೊತ್ತಾಗುತ್ತೆ. ಹೇಗ್ ಗೊತ್ತಾಗುತ್ತೆ, ಹೋಲ್ಸೇಲರ್ ಜೊತೆ ಮ್ಯಾನುಫ್ಯಾಕ್ಚರರ್ ಕಾಂಟ್ಯಾಕ್ಟ್ ಇರ್ತಾನೆ, ಇನ್ನೊಬ್ರು ಯಾರು ಕಾಂಟ್ಯಾಕ್ಟ್ ಇರ್ತಾರೆ, ರೀಟೈಲರ್ ಕಾಂಟ್ಯಾಕ್ಟ್ ಇರ್ತಾರೆ. ಓಕೆನಾ? ರೀಟೈಲರ್ ಯಾರ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ, ಕಸ್ಟಮರ್ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ. ಕಸ್ಟಮರ್ ಟೇಸ್ಟ್ ಬಗ್ಗೆ, ಅವ್ರ ಎಕ್ಸ್ಪೆಕ್ಟೇಷನ್ ಬಗ್ಗೆ, ಅವ್ರ ಬೈಯಿಂಗ್ ಕೆಪಾಸಿಟಿ ಬಗ್ಗೆ, ಓಕೆನಾ, ಅವ್ರ ಲೈಕ್ಸ್ ಡಿಸ್ಲೈಕ್ ಬಗ್ಗೆ ತಿಳ್ಕೊಳ್ತಾನೆ ಯಾರು, ರೀಟೈಲರ್ಸ್. ಅಂಡ್ ಇನ್ ಟರ್ನ್ ಹೋಲ್ಸೇಲರ್ಗೆ ಹೇಳ್ತಾನೆ, ನೋಡ್ರಿ ಕಸ್ಟಮರ್ಸ್ ಈ ತರ ಪ್ರಾಡಕ್ಟ್ ಹೇಳ್ತಾ ಇದಾರೆ, ಈ ತರ ಕಲರ್ ಕೇಳ್ತಾ ಇದಾರೆ, ಪ್ರಾಡಕ್ಟ್ ಈ ತರ ಫೀಚರ್ಸ್ ಇರ್ಬೇಕಂತೆ, ಅವ್ರ ಪ್ರೈಸ್ ರೇಂಜ್ ತುಂಬಾ ಜಾಸ್ತಿ ಆಯ್ತಂತೆ, ಕಮ್ಮಿ ಮಾಡ್ರಿ, ಓಕೆನಾ, ಪ್ಯಾಕಿಂಗ್ ಈ ತರ ಇರ್ಬೇಕಂತೆ ಅಂತ ಇನ್ಫಾರ್ಮೇಶನ್ ಎಲ್ಲ ಹೋಲ್ಸೇಲರ್ ಕೊಡ್ತಾನೆ. ಹೋಲ್ಸೇಲರ್ ಏನ್ ಮಾಡ್ತಾನೆ ಅಂದ್ರೆ ಇನ್ ಟರ್ನ್ ಮ್ಯಾನುಫ್ಯಾಕ್ಚರರ್ ಕೊಡ್ತಾನೆ. ಇದು ಕೊಟ್ರೆ ಬೆನಿಫಿಟ್, ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ ಕಸ್ಟಮರ್ ಟೇಸ್ಟ್ ಗೆ ತಕ್ಕಂತೆ ಪ್ರೊಡಕ್ಷನ್ ಮಾಡಿದ್ರೆ ಅವನ್ ಪ್ರಾಡಕ್ಟ್ ಸೇಲ್ ಆಗೋದು, ಇಲ್ಲ ಅಂದ್ರೆ ಸೇಲ್ ಆಗಲ್ಲ. ನವಡೇಸ್ ಬಿಸ್ನೆಸ್ ಇಸ್ ಕನ್ಸ್ಯೂಮರ್ ಓರಿಯೆಂಟೆಡ್, ನಾಟ್ ಮ್ಯಾನುಫ್ಯಾಕ್ಚರರ್ ಓರಿಯೆಂಟೆಡ್ ಅಲ್ಲ. ಕನ್ಸ್ಯೂಮರ್ ಗೆ ಹೇಗೆ ಪ್ರಾಡಕ್ಟ್ ಬೇಕೋ ಆತರ ತಿಳ್ಕೊಂಡು ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡಕ್ಷನ್ ಮಾಡಿದ್ರೆ ಅವ್ರ ಪ್ರಾಡಕ್ಟ್ಸ್ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಇಲ್ಲಿ ಎಕ್ಸ್ಪರ್ಟ್ ಅಡ್ವೈಸ್ ಯಾರು ಕೊಡ್ತಾರೆ, ಹೋಲ್ಸೇಲರ್ ಯಾರು ಕೊಡ್ತಾರೆ, ಮ್ಯಾನುಫ್ಯಾಕ್ಚರರ್ ಕೊಡ್ತಾನೆ. ಯಾರ ಬಗ್ಗೆ, ಕನ್ಸ್ಯೂಮರ್ಸ್ ಬಗ್ಗೆ. ಅವ್ನು ಯಾರಿಂದ ತಿಳ್ಕೊತಾನೆ, ರಿಟೇಲರ್ಸ್ ಇಂದ ತಿಳ್ಕೊತಾನೆ. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಇದು ಒಂದು ಬೆನಿಫಿಟ್, ಯಾರಿಂದ ಯಾರಿಗೆ, ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರರ್ ಗೆ ಬೆನಿಫಿಟ್ ಸಿಗಲ್ಲ. ನೆಕ್ಸ್ಟ್ ಇನ್ನೊಂದು ಹೆಲ್ಪ್ ಇನ್ ಮಾರ್ಕೆಟಿಂಗ್ ಫಂಕ್ಷನ್. ಈಗ ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಂದ್ರೆ ಏನ್ ಗೊತ್ತಾ, ಸಿಂಪಲ್ ಪ್ಯಾಕಿಂಗ್ ಇರ್ಬೋದು, ಟ್ರಾನ್ಸ್ಪೋರ್ಟೇಶನ್ ಇರ್ಬೋದು, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಇದೆಲ್ಲ ಮೇಜರ್ ಥಿಂಗ್ಸ್. ಇದು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್, ಇವೆಲ್ಲ ಮೇಜರ್ ಥಿಂಗ್ಸ್. ಓಕೆನಾ? ಈಗ ಹೋಲ್ಸೇಲರ್ಸ್ ಏನ್ ಮಾಡ್ತಾನೆ, ಈ ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾನೆ. ಎಕ್ಸಾಂಪಲ್, ಪ್ರೊಡಕ್ಷನ್ ಆಯ್ತು, ಆ ಬಲ್ಕ್ ಫುಲ್ ಎಲ್ಲಾ ಪ್ರಾಡಕ್ಟ್ಸ್ ನ ಹೋಲ್ಸೇಲರ್ ತಗೊತಾನೆ, ಬಲ್ಕ್ ಅಲ್ಲಿ ತಗೊಂಡು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾನೆ, ಅವನ್ ಪ್ಲೇಸ್ ಇಂದ ಎಲ್ಲಾ ರಿಟೇಲರ್ಸ್ ಪ್ಲೇಸ್ ಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ. ಸೊ ಇದು ಮಾರ್ಕೆಟಿಂಗ್ ಫಂಕ್ಷನ್. ಸೊ ಇದನ್ನ ಯಾರು ಮಾಡ್ತಾರೆ, ಹೋಲ್ಸೇಲರ್ ಮಾಡ್ತಾನೆ. ಸೊ ಇಲ್ಲಿ ಹೆಲ್ಪ್ ಸಿಕ್ತು ಯಾರಿಗೆ, ಮ್ಯಾನುಫ್ಯಾಕ್ಚರರ್ ಗೆ, ಯಾರಿಂದ, ಹೋಲ್ಸೇಲರ್ ಇಂದ. ಎರಡನೇದು ಅಡ್ವರ್ಟೈಸ್ಮೆಂಟ್, ಅದು ಮಾರ್ಕೆಟಿಂಗ್ ಫಂಕ್ಷನ್. ಈಗ ಮ್ಯಾನುಫ್ಯಾಕ್ಚರರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನೆ, ಹೋಲ್ಸೇಲರ್ ಕೊಡ್ತಾನೆ. ಯಾಕೆ ಕೊಡ್ತಾನೆ, ಯಾಕೆ ಕೊಡ್ತಾನೆ, ಯಾಕಂದ್ರೆ ಅವನಿಗೂ ಸೇಲ್ ಆಗ್ಬೇಕು. ಕರೆಕ್ಟ್ ಇಲ್ವಾ? ಈಗ ಮ್ಯಾನುಫ್ಯಾಕ್ಚರರ್ ಅಂದ್ರೆ ಪ್ರೊಡ್ಯೂಸರ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅವನ್ ಪ್ರಾಡಕ್ಟ್ ಬಗ್ಗೆ. ಈಗ ಹೋಲ್ಸೇಲರ್ ಏನ್ ಮಾಡ್ತಾನೆ, ಅಷ್ಟು ಪ್ರಾಡಕ್ಟ್ ಇನ್ ಬಲ್ಕ್ ತಗೊಂಡಾಗ ಅಷ್ಟು ಪ್ರಾಡಕ್ಟ್ ಯಾರಿಗೆ ಸೇರಿದ್ದು, ಹೋಲ್ಸೇಲರ್ ಸೇರಿದ್ದು. ಈಗ ಅವನ ಹತ್ರ ಇರೋ ಪ್ರಾಡಕ್ಟ್ ಅಲ್ಲೇ ಏನಾಗ್ಬೇಕು, ಸೇಲ್ ಆಗ್ಬೇಕು. ಅದಕ್ಕೆ ಏನ್ ಮಾಡ್ತಾನೆ, ಅವನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಯಾಕೆ, ಅವನ್ ಸೆಲ್ಫಿಶ್ನೆಸ್ ಇದೆ. ಕರೆಕ್ಟ್ ಇಲ್ವಾ? ಅವನು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅವನ್ ಹೆಲ್ಪ್ ಆಗುತ್ತೆ,
ಬಟ್ ಇಲ್ಲಿ ಮ್ಯಾನುಫ್ಯಾಕ್ಚರರ್ಗೂ ಹೆಲ್ಪ್ ಆಗುತ್ತೆ, ಕರೆಕ್ಟ್ ಇಲ್ವಾ? ಈಗ ಹೋಲ್ಸೇಲರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅವನ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಗುತ್ತೆ. ಅವನ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆದ್ರೆ ಯಾರಿಗೆ ಹೆಲ್ಪ್ ಆದಂಗೆ? ಮ್ಯಾನುಫ್ಯಾಕ್ಚರರ್ ಹೆಲ್ಪ್ ಆದಂಗೆ. ಜಲ್ದಿ ಖಾಲಿ ಮಾಡಿಬಿಟ್ಟು ಮತ್ತೆ ಬಂದು ಕೇಳ್ತಾನೆ, ಮತ್ತೆ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಮತ್ತೆ ಸೇಲ್ ಆಗುತ್ತೆ, ಕರೆಕ್ಟ್ ಇಲ್ವಾ? ಈಗ ಹೋಲ್ಸೇಲ್ ಹತ್ರ ಇರೋ ಪ್ರಾಡಕ್ಟ್ಸ್ ಸೇಲ್ ಆದ್ರೇನೆ ಮ್ಯಾನುಫ್ಯಾಕ್ಚರರ್ಗೆ ನೆಕ್ಸ್ಟ್ ಚಾನ್ಸ್ ಸಿಗೋದು ಅವನ ಹತ್ರ ಇರೋ ಪ್ರಾಡಕ್ಟ್ಸ್ ಎಲ್ಲ ತಗೊಂಡೋಗೋದಕ್ಕೆ, ಕರೆಕ್ಟ್ ಇಲ್ವಾ? ಓಕೆ, ಸೊ ಮಾರ್ಕೆಟಿಂಗ್ ಫಂಕ್ಷನ್ಸ್ ಅಲ್ಲೂ ಹೆಲ್ಪ್ ಮಾಡ್ತಾನಂತೆ. ನೆಕ್ಸ್ಟ್ ಫೆಸಿಲಿಟೇಟ್ ಪ್ರೊಡಕ್ಷನ್ ಕಂಟಿನ್ಯೂಟಿ. ಈಗ ಪ್ರೊಡಕ್ಷನ್ ಕಂಟಿನ್ಯೂಟಿ ಅಂದ್ರೆ ಏನ್ ಗೊತ್ತಾ? ಈಗ ನೀವೇ ಎಕ್ಸ್ ವೈ ಝೆಡ್ ಸೋಪ್ ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ತಿದ್ದೀರಾ? ಎಕ್ಸ್ ವೈ ಝೆಡ್ ಸೋಪ್ ನ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಎಲ್ಲಿ? ಡೆಲ್ಲಿಯಲ್ಲಿ. ಸೊ ಇಲ್ಲಿ ಏನಾಗ್ತಿದೆ, ಎಲ್ಲ ಪ್ರೊಡಕ್ಷನ್ ಆಗಿದೆ, ಹೋಲ್ಸೇಲರ್ ಇಲ್ಲ ಅಂತ ತಿಳ್ಕೊಳ್ಳಿ. ನೀವೇನ್ ಮಾಡ್ಬೇಕಾಗುತ್ತೆ, ಎಲ್ಲಾ ರಿಟೇಲರ್ಸ್ಗೂ ಅವ್ರವ್ರ ಜಾಗಕ್ಕೆ ಹುಡ್ಕೊಂಡೋಗಿ ಕೊಡ್ಬೇಕಾಗುತ್ತೆ. ಎಲ್ಲಾರ್ಗು ರೀಚ್ ಮಾಡಕ್ ಆಗೋದಿಲ್ಲ ನಿಮ್ಗೆ, ಥ್ರೂ ಔಟ್ ಇಂಡಿಯಾ ರೀಚ್ ಮಾಡಕ್ ಆಗುತ್ತಾ ಎಲ್ಲ ರಿಟೇಲರ್ಸ್ ನ? ಇಲ್ಲ. ಸೊ ಅವಾಗ ನಿಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಜಲ್ದಿ ಖಾಲಿ ಆಗೋದಿಲ್ಲ. ಎಲ್ಲಿ ತನಕ ಖಾಲಿ ಆಗೋದಿಲ್ವೋ ಅಲ್ಲಿ ತನಕ ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಆಗೋದಿಲ್ಲ, ಹಂಗೆ ನಿಂತು ಬಿಡುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ. ನೀವೇನ್ ಮಾಡ್ತೀರಾ, ಇರೋ ಪ್ರಾಡಕ್ಟ್ಸ್ ಮೊದಲು ಖಾಲಿ ಆಗ್ಲಿ ಅಂತ ವೆಯ್ಟ್ ಮಾಡ್ಬಿಡ್ತೀರಾ. ಅಂದ್ರೆ ವೆಯ್ಟ್ ಮಾಡ್ಬೇಕಾಗುತ್ತೆ ಪ್ರೊಡಕ್ಷನ್ ನ ಸ್ಟಾಪ್ ಮಾಡಿ, ಓಕೆನಾ? ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಟಿ ಇಲ್ಲ ಅಲ್ಲಿ. ಅದೇ ನೆಕ್ಸ್ಟ್ ಸಿಚುವೇಶನ್ ಅಲ್ಲಿ ಹೋಲ್ಸೇಲರ್ ಇದ್ರೆ ಏನಾಗುತ್ತೆ, ನೀವು ಪ್ರೊಡಕ್ಷನ್ ಮಾಡ್ತೀರಾ ಎಕ್ಸ್ ವೈ ಝೆಡ್ ಸೋಪ್ ನ, ಒಂದು 10,000 ಪ್ರೊಡಕ್ಷನ್ ಸೋಪ್ ನ ಪ್ರೊಡಕ್ಷನ್ ಮಾಡ್ತೀರಾ. ಹೋಲ್ಸೇಲರ್ ಬರ್ತಾನೆ, ಬಂದು ತಗೊಂಡು ಹೋಗ್ತಾನೆ, ಒಂದಿಷ್ಟು ಅಡ್ವಾನ್ಸ್ ಕೊಡ್ತಾನೆ. ಅವಾಗ ಏನ್ ಮಾಡ್ತೀರಾ ನೀವು, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡ್ತೀರಾ. ನಿಮ್ ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಿ ಮುಗಿಸೋಷ್ಟೊತ್ತಿಗೆ ಹೋಲ್ಸೇಲರ್ಸ್ ಫಸ್ಟ್ ಸೆಟ್ ನಿಮ್ಮ ಹತ್ರ ತಾಂಡೋದ್ನಲ್ಲ ಅದನ್ನೆಲ್ಲ ಸೇಲ್ ಮಾಡಿರ್ತಾನೆ. ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಮುಗಿದ ತಕ್ಷಣ ಬರ್ತಾನೆ, ಮತ್ತೆ ಅಡ್ವಾನ್ಸ್ ಕೊಡ್ತಾನೆ, ಅದನ್ನ ತಾಂಡೋಗಿ ಮಾರ್ತಾನೆ. ಸೊ ಈ ತರ ನಿಮಗೆ ಪ್ರೊಡಕ್ಷನ್ ಕಂಟಿನ್ಯೂಟಿ ಇರುತ್ತೆ. ನಿಮಗೆ ಯಾರಿದ್ರೆ ಹೋಲ್ಸೇಲ್ ಇರಿದ್ರೆ ಅವನೇನ್ ಮಾಡ್ತಾನೆ, ನಿಮ್ಮ ಹತ್ರ ಬಲ್ಕ್ ಅಲ್ಲಿ ತಗೊಂಡು ಹೋಗ್ತಾನೆ, ಮಾರ್ತಾನೆ. ಅವ್ನ್ ಮಾರೋ ಟೈಮಲ್ಲಿ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಸೆಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀರಾ. ಆಮೇಲೆ ಬರ್ತಾನೆ, ನೆಕ್ಸ್ಟ್ ಸೆಟ್ ತಗೊಂಡು ಹೋಗ್ತಾನೆ, ಮಾರ್ತಾನೆ. ಆ ಟೈಮಲ್ಲಿ ನೀವೇನ್ ಮಾಡ್ತೀರಾ, ಥರ್ಡ್ ಸೆಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀರಾ. ಅವ್ನ್ ಬರ್ತಾನೆ, ಮತ್ತೆ ಥರ್ಡ್ ಸೆಟ್ ತಗೊಂಡು ಹೋಗ್ತಾನೆ. ಆತರ ಕಂಟಿನ್ಯೂಟಿ ಇರುತ್ತೆ ನಿಮ್ಗೆ ಯಾರಿದ್ರೆ ಹೋಲ್ಸೇಲರ್ ಇದ್ರೆ. ಇದು ಒಂದು ಬೆನಿಫಿಟ್, ಓಕೆನಾ? ಈಗ ನೆಕ್ಸ್ಟ್ ಸ್ಟೋರೇಜ್. ಏನಿದು ಸ್ಟೋರೇಜ್ ಅಂದ್ರೆ, ಹೋಲ್ಸೇಲರ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರರ್ಗೆ ಸ್ಟೋರೇಜ್ಗೂ ಹೆಲ್ಪ್ ಮಾಡ್ತಾನೆ. ಈಗ ನೀವೇ ತಿಳ್ಕೊಳ್ಳಿ, ಡೆಲ್ಲಿಯಲ್ಲಿ ಎಕ್ಸ್ ವೈ ಝೆಡ್ ಸೋಪ್ ನ ಪ್ರೊಡಕ್ಷನ್ ಮುಗಿಸಿದ್ದೀರಾ, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡಬೇಕು. ಎಲ್ಲಿರ್ತೀರಾ ಪ್ರೊಡಕ್ಷನ್ ಮಾಡಿರೋ ಪ್ರಾಡಕ್ಟ್ಸ್? ನಿಮಗೂ ಸ್ಟೋರೇಜ್ ಪ್ರಾಬ್ಲಮ್ ಇದೆ. ಅದೇ ಹೋಲ್ಸೇಲರ್ ಇದ್ರೆ ಬರ್ತಾನೆ, ಎಲ್ಲ ಬಲ್ಕ್ ಅಲ್ಲಿ ತಗೊಂಡು ಹೋಗ್ತಾನೆ, ಅವಂದೇ ಆದಂತ ವೇರ್ ಹೌಸ್ ನಲ್ಲಿ ಇಟ್ಕೊಂತಾನೆ, ಸ್ಟೋರ್ ಮಾಡ್ಕೊಂತಾನೆ, ನಿಧಾನಕ್ಕೆ ಎಲ್ಲಾ ರಿಟೇಲರ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅವಾಗ ನಿಮಗೆ ಸ್ಟೋರೇಜ್ ಪ್ರಾಬ್ಲಮ್ ಬರೋದಿಲ್ಲ. ನೀವೇನ್ ಮಾಡಬಹುದು, ಈಸಿಯಾಗಿ ಪ್ರೊಡಕ್ಷನ್ ಸೈಕಲ್, ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ನ ಸ್ಟಾರ್ಟ್ ಮಾಡಬಹುದು. ಸೊ ಇದು ಒಂದು ಬೆನಿಫಿಟ್. ಯಾರಿಂದ? ಹೋಲ್ಸೇಲರ್ ಇಂದ ಮ್ಯಾನುಫ್ಯಾಕ್ಚರರ್ಗೆ. ಓಕೆ, ಫಸ್ಟ್ ಇಂದ ನೋಡ್ತಾ ಹೋಗೋಣ. ನಾವು ಈ ಸೆಷನ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ಇಂಟರ್ನಲ್ ಟ್ರೇಡ್ ಅಂತ ಏನ್ ಮೀನಿಂಗ್ ಅಂತ ನೋಡಿದ್ವಿ. ಏನು ಇಂಟರ್ನಲ್ ಟ್ರೇಡ್ ಅಂದ್ರೆ, ಟ್ರೇಡ್ ಆಕ್ಟಿವಿಟೀಸ್ ನ ವಿತಿನ್ ಜಿಯೋಗ್ರಫಿಕಲ್ ಬೌಂಡ್ರಿ, ನಮ್ಮ ಕಂಟ್ರಿ ಒಳಗೇನೆ ಮಾಡಿದ್ರೆ ಅದನ್ನ ಇಂಟರ್ನಲ್ ಟ್ರೇಡ್ ಅಂತ ಕರೀತಾರೆ. ಇಂಟರ್ನಲ್ ಟ್ರೇಡ್ ನ ಟೂ ಕ್ಯಾಟಗರಿ ಡಿವೈಡ್ ಮಾಡ್ತೀವಿ, ಹೋಲ್ಸೇಲ್ ಟ್ರೇಡ್, ರಿಟೇಲ್ ಟ್ರೇಡ್. ಹೋಲ್ಸೇಲ್ ಟ್ರೇಡ್ ಅಂದ್ರೆ ಏನು, ಇಲ್ಲಿ ಈ ಪ್ರೋಸೆಸ್ ನಲ್ಲಿ ಹೋಲ್ಸೇಲರ್ ಬಲ್ಕ್ ಅಲ್ಲಿ ಪ್ರೊಡ್ಯೂಸರ್ ಇಂದ ತಗೊಂಡು ರಿಟೇಲರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಅಫ್ಕೋರ್ಸ್ ಅವ್ನ ಪ್ರಾಫಿಟ್ ಆಡ್ ಮಾಡಿ, ಓಕೆನಾ? ಅವರಿಂದ ಏನ್ ಸರ್ವಿಸ್ ಸಿಗುತ್ತೆ ಯಾರಿಗೆ, ಹೋಲ್ಸೇಲರ್ ಇಂದ ಏನ್ ಸರ್ವಿಸ್ ಸಿಗುತ್ತೆ ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ರಿಟೇಲರ್ಗೆ ಏನ್ ಸರ್ವಿಸ್ ಸಿಗುತ್ತೆ ನೋಡೋಣ. ಯಾರಿಂದ? ಮ್ಯಾನುಫ್ಯಾಕ್ಚರ್ ಇಂದ ರಿಟೇಲರ್ಗೆ ಏನ್ ಸರ್ವಿಸ್ ಸಿಗುತ್ತೆ ನೋಡೋಣ. ಫಸ್ಟ್ ಏನ್ ನೋಡಿದ್ವಿ, ಬೆನಿಫಿಟ್ ಏನು, ಮ್ಯಾನುಫ್ಯಾಕ್ಚರ್ಗೆ ಏನ್ ಬೆನಿಫಿಟ್ ಸಿಗುತ್ತೆ, ಫಸ್ಟ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಹೋಲ್ಸೇಲರ್ ಏನ್ ಮಾಡ್ತಾನೆ, ಬಲ್ಕ್ ಅಲ್ಲಿ ತಗೊಂತಾನೆ, ಎಲ್ಲ ಮಾರಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡಿರೋ ಪ್ರಾಡಕ್ಟ್ಸ್ ನೆಲ್ಲ ಮಾರೋದಕ್ಕೆ ಹೆಲ್ಪ್ ಮಾಡ್ತಾನೆ, ಓಕೆನಾ? ಹೋಲ್ಸೇಲರ್ಸ್ ಏನ್ ಮಾಡ್ತಾನೆ, ಎಲ್ಲ ರಿಟೇಲರ್ಸ್ ನ ರೀಚ್ ಮಾಡೋಕೆ ಹೆಲ್ಪ್ ಮಾಡ್ತಾನೆ. ರೀಚ್ ಮಾಡಿ ಅವನ್ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಗೋ ತರ ಮಾಡ್ತಾರೆ. ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗುತ್ತೆ. ನೆಕ್ಸ್ಟ್ ರಿಸ್ಕ್ ನು ಶೇರ್ ಮಾಡ್ಕೊಂತಾನೆ. ಈ ಶಿಫ್ಟ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಡ್ಯಾಮೇಜ್ ಆಗೋದು, ಹಾಳಾಗೋದು, ಕೆಟ್ಟೋಗೋದು ಇವೆಲ್ಲ ಆದ್ರೆ
ಆ ರಿಸ್ಕ್ ಯಾರು ಶೇರ್ ಮಾಡ್ಕೊತಾರೆ? ಹೋಲ್ಸೇಲರ್ಸ್ ಶೇರ್ ಮಾಡ್ಕೊತಾನೆ. ಮೂರನೇದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ತಗೊಂತಾನೆ, ಕೊಡ್ತಾನೆ. ಯಾರು? ಮ್ಯಾನುಫ್ಯಾಕ್ಚರರ್ ಕೊಡ್ತಾನೆ. ಯಾರು? ಹೋಲ್ಸೇಲರ್. ಬಲ್ಕ್ ಅಲ್ಲಿ ಪ್ರೊಡಕ್ಷನ್ ತಗೊಂತಾರೆ, ಬಲ್ಕ್ ಅಲ್ಲಿ ಪ್ರೊಡಕ್ಷನ್ ಮಾಡಿರೋ ಪ್ರಾಡಕ್ಟ್ ನ ತಗೊಂಡು ಅಡ್ವಾನ್ಸ್ ಅಮೌಂಟ್ ಕೊಟ್ಟಾಗ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರರ್ ನೆಕ್ಸ್ಟ್ ಪ್ರೊಡಕ್ಷನ್ ಸೈಕಲ್ ಸ್ಟಾರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಎಕ್ಸ್ಪರ್ಟ್ ಅಡ್ವೈಸ್. ಇಲ್ಲಿ ಎಕ್ಸ್ಪರ್ಟ್ ಯಾರು? ಹೋಲ್ಸೇಲರ್. ಯಾಕಂದ್ರೆ ಅವನು ರಿಟೈಲರ್ ಇಂದ ಕನ್ಸ್ಯೂಮರ್ಸ್ ಬಗ್ಗೆ ವಿಷಯನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ, ಅವ್ರ ಲೈಕ್ಸ್ ಡಿಸ್ಲೈಕ್, ಬೈ ಕೆಪಾಸಿಟಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಆ ಇನ್ಫಾರ್ಮೇಶನ್ ನ ಯಾರು ಕೊಡ್ತಾನೆ? ಮ್ಯಾನುಫ್ಯಾಕ್ಚರರ್ ಕೊಡ್ತಾನೆ. ಸೊ ಇದು ಎಕ್ಸ್ಪರ್ಟ್ ಅಡ್ವೈಸ್ ಸಿಗುತ್ತೆ. ಸೊ ಮಾರ್ಕೆಟಿಂಗ್ ಫಂಕ್ಷನ್ಸ್ ಅನ್ನು ಹೆಲ್ಪ್ ಮಾಡ್ತಾನೆ. ಏನ್ ಮಾರ್ಕೆಟಿಂಗ್ ಫಂಕ್ಷನ್? ಟ್ರಾನ್ಸ್ಪೋರ್ಟೇಶನ್, ಸ್ಟೋರೇಜ್ ಅಂಡ್ ಅಡ್ವರ್ಟೈಸ್ಮೆಂಟ್. ಈ ಫಂಕ್ಷನ್ಸ್ ಅಲ್ಲೂ ಹೆಲ್ಪ್ ಮಾಡ್ತಾರೆ. ಯಾರು? ಬೇರ್ ಹೋಲ್ಸೇಲರ್ಸ್ ಮ್ಯಾನುಫ್ಯಾಕ್ಚರರ್ ಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಲಾಸ್ಟ್ ಒನ್ ಸ್ಟೋರೇಜ್. ಯು ಗಾಟ್ ದ ಪಾಯಿಂಟ್ ರೈಟ್? ಓಕೆ, ಥ್ಯಾಂಕ್ ಯು. ವಿ ಶಾಲ್ ಕಂಟಿನ್ಯೂ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಸರ್ವಿಸಸ್ ಆಫ್ ಹೋಲ್ಸೇಲರ್ ಟು ದ ರೀಟೈಲರ್ಸ್. ಅಂದ್ರೆ ಹೋಲ್ಸೇಲರ್ ಇಂದ ರೀಟೈಲರ್ ಗೆ ಏನ್ ಸರ್ವಿಸ್ ಸಿಗುತ್ತೆ, ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.